ಸೊ ಗೈಸ್, ಹಿಂದೆ ನೋಡ್ತಿದ್ರಲ್ಲ ತಬೀಸಾ ಓನರು, ಅದು ಮೇಲ್ಗಡೆ ಮೂರು ಪೋರ್ಷನ್ ರೆಸ್ಟೋರೆಂಟ್. ಹಾ ಅದೇ ಇದನ್ನ ಡೆಮಾಲಿಶ್ ಮಾಡಿ ಇಲ್ಲಿ ಒಂದು ಒಳ್ಳೆ ಹೊಸ ಬಿಲ್ಡಿಂಗ್ ಕಟ್ಟಬೇಕು. ಹಿಂಗೆ ಬರಲ್ಲ, ಬಂದರೆ ಅಲ್ಲಿ ನೀವು ಹಿಂಗೆಲ್ಲ ರಿಸ್ಕ್ ಕೊಡ್ತೀರಾ ಬರ್ತಾನೆ. ಇದೆ ಬಿಟ್ರೆ ಇದು ತುಂಬ ಚೆನ್ನಾಗಿದೆ. ಬೇಕಂದ್ರೆ ಒಂದು ನೀನು ಎಲ್ಲೆಲ್ಲಿ ಕೂತಿದ್ಯಾ? ಫೈನಲಿ ಐ ಚೂಸ್ ಟು ವೇರ್ ದಿಸ್ ಔಟ್ಫಿಟ್. ತುಂಬ ಹೊರಗಡೆ ಚಳಿ ಇದೆ, ಮಳೆ ಕೂಡ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ವಾರ್ಮ್ ಆಗಿರೋಣ ಅಂತ ಸ್ವೆಟ್ ಶರ್ಟ್ ಆ್ಯಂಡ್ ಅದರೊಳಗೆ ಇನ್ನೊಂದು ಶರ್ಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹೇಳ್ದಂಗೆ ಫೇಸ್ಗೆ ನೋ ಮೇಕಪ್, ನೋ ಕ್ರೀಮ್, ನಥಿಂಗ್, ಬಟ್ ದಿಸ್ ಇಸ್ ಆಲ್ ಟು ಗೋ ಮೇಕಪ್. ಯಾವುದು ಅಂದರೆ ಫೇಸಸ್ ಕೆನಡಾ 3-in-1. ಇದರಲ್ಲೇ ಸನ್ಸ್ಕ್ರೀನ್, ಮಾಯಿಶ್ಚರೈಸರ್ ಮತ್ತು ಫೌಂಡೇಶನ್ ಇದೆ. ಸೊ ಇದೊಂದೇ ಈಗ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಅಪ್ಲೈ ಮಾಡಿಲ್ಲ, ಜಸ್ಟ್ ಲಿಪ್ ಲೈನರ್ ಅಷ್ಟೇ ಸಾಕು ಅಂದ್ಕೊಂಡಿದ್ದೆ ಇವತ್ತು. ಬಟ್ ಲೆಟ್ ಮೀ ವೇರ್ ದಿಸ್ ಆಲ್ಸೋ. ಜಸ್ಟ್ ಅ ಲಿಟಲ್ ಬಿಟ್, ಸ್ವಲ್ಪ 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 ಇಷ್ಟೇ. ಇಷ್ಟು ಹಾಕ್ಕೊಂಡು ಆ್ಯಂಡ್ ಎಲ್ಲೂ ನನ್ನ ಬ್ಲೆಂಡರ್ ಇಲ್ಲ, ಬಿಕಾಸ್ ಇದು ನಮ್ಮ ಮಮ್ಮಿ ರೂಮ್. ಸೊ ಫಿಂಗರ್ಸ್ ಎಲ್ಲ ಬ್ಲೆಂಡ್ ಮಾಡ್ಕೋಬೇಕು. ನೋಡೋಣ, ಇವತ್ತಾದರೆ ಐಬ್ರೋ ಮಾಡಿಸ್ಕೊಬರ್ತೀನಿ. ಹಾಂ ತಗೋ, ಅಲ್ಲೇ ಟೈಲರಿಗೆ ಕೊಟ್ಟು ಹೋಗೋಣ. ಇದೊಂಚೂರು ಹಾಕೋಣ, ಸೊ ದಟ್ ಬ್ಲೆಂಡ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮೊಬೈಲ್ ನೋಡ್ಕೊಂಡು ಮೇಕಪ್ ಮಾಡಿಕೊಂಡ್ರೆ ಇದೇ ಹಣೆ ಬರ ಚೆನ್ನಾಗೇ ಕಾಣಲ್ಲ. ಅದೇ ಪುಷ್ಪ ನಸ್ವಾಮಿ ಸೋಕೇರಿ ಅಕ್ಕಿರವಯ್ಯ ಉಂಟಾನೆ ಸಮಿ ಟಿ. ಅದು ರೀಲ್ಸ್ ಅಂತೂ ಮಾಡಲಿಲ್ಲ ಅಪ್ಪ. ಈಗ ಯಾಕೆ ಸಾಂಗ್ ನೆನಪಾಗ್ತಿದೆ ಗೊತ್ತಾಗ್ತಾಯಿಲ್ಲ ಕಾಯಿ. ಅದಕ್ಕೆ ನೋಡಿ, ನಮ್ಮಂಥ ಡ್ರೈ ಸ್ಕಿನ್ ಇರೋರು ಫಸ್ಟು ಸ್ಕಿನ್ನ ಪ್ರೆಪ್ ಮಾಡ್ಕೊಡಿ, ಮಾಯಿಶ್ಚರೈಸರ್ ಮಾಡ್ಕೊಡಿ, ಆಮೇಲೇ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಜಸ್ಟ್ ಓನ್ಲಿ 2 products ಆನ್ ಮೈ ಸ್ಕಿನ್. ಓಕೆ ಓಕೆ, ಲೆಟ್ ಮೀ ಗೋ ವಿತ್. ಒಂದೊಂದು ಸತಿ ಅನಿಸುತ್ತೆ ಏನು ಮೇಕಪ್ ಮಾಡಿಕೊಂಡ್ರು ಏನು ಯೂಸ್, ಏನು ಯೂಸ್, ಬಿಕಾಸ್ ನಾನು ಮಾಸ್ಕ್ ಹಾಕ್ಕೊಂಡೇ ಹೋಗೋದು. ಸೊ ಮಾಸ್ಕ್ ಹಾಕ್ಕೊಳ್ಳೋಣ. ಲಿಪ್ಸ್ಟಿಕ್ ಎಲ್ಲ ಮಾಸ್ಕೇ ಆಗ್ಬಿಡುತ್ತೆ. ಸೇಮ್ ಕೊರೋನಾ ಹೋದರು ಎಲ್ಲ ಮಾಸ್ಕ್ ಹಾಕೋದು ಬಿಟ್ಟರು, ನನಗೆ ಅದೊಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಚಳಿ ಆಗಬಾರ್ದು, ಕೋಲ್ಡ್ ಆಗಬಾರ್ದು ಅಂತ ಒಂದೊಂದು ಸತಿ ಮಳೆ ಬರುತ್ತಲ್ಲ ನೋಡಿ, ಸೊ ಪ್ರೊಟೆಕ್ಟ್ ಕೂಡ ಮಾಡುತ್ತೆ ಮಾಸ್ಕ್. ಏನಾಯ್ತಿದ್ದು ಚೆನ್ನಾಗಿಲ್ಲ, ಒಂದೇ ಕಾಲು ನೋಡ್ಕೊಳ್ಳೋದಿಷ್ಟು. ಇದೇನೋ ಒಂದು ಚಾಲೆಂಜ್ ಇದೆ ಹೀಗೆ. ಗೈಸ್, ಇದೇ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ರೆಂಟಿಗೆ ಕೊಟ್ಟಿದ್ವಿ, ಸೊ ಏನೋ ಪ್ರಾಬ್ಲಮ್ ಇದೆ ಅಂದರು. ಈಗ ಇದನ್ನೆಲ್ಲ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಬೇಕು. ಯಾರ್ದಾರು ತಲೆ ಮೇಲೆ ಬಿದ್ದರೆ ಹೋಗ್ತಿರೋ ರೋಡಲ್ಲಿ ವೆಹಿಕಲ್ಸ್. ಅಲ್ಲಿ ಒಳಗಡೆ ಹೋಗಿ ಏನ್ ಮಾಡ್ತೀಯ ತಲೆ ಮೇಲೆ ಬೇಡ, ಮೇಲ್ ಹೋಗ್ಬೇಕಮ್ಮ. ಕೆಳಗಡೆದ್ ಹೋಗಿರೋದ ಮೇಲಿಂದ ಹೋಗಿರೋದ?
ಕೆಳಗಡೆ 1, 2, 3, 4 ಮನೆ ಬಾಡಿಗೆ, ಮೇಲ್ಗಡೆ 1, 2, 3 ಅನ್ಸುತ್ತೆ. ಫುಲ್ ರೀಕನ್ಸ್ಟ್ರಕ್ಟ್ ಮಾಡಬೇಕು. ಇದೇನಾ ಹೋಗಿರೋದು? ಇದೇನು ನೋಡ್ಕೊಬರಕ್ಕಾಗತ್ತೆ? ನಮ್ಮ ಅಪ್ಪ ನೋಡಿ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ದೆ. ಸೊ ಗೈಸ್, ಹಿಂದೆ ನೋಡ್ತಿದ್ರಲ್ಲ, ಸೊ ಇದೊಂದು ಮನೆ ತುಂಬಾ ಮೆಸ್ಸಿ ಆಗಿ ಹೋಗ್ಬಿಟ್ಟಿದೆ, ತುಂಬ ರೀಕನ್ಸ್ಟ್ರಕ್ಟ್ ಮಾಡಬೇಕು ಇದನ್ನೆಲ್ಲ. ಇದನ್ನು ಡೆಮಾಲಿಷ್ ಮಾಡಿ ಇಲ್ಲಿ ಒಂದು ಒಳ್ಳೆ ಹೊಸ ಬಿಲ್ಡಿಂಗ್ ಕಟ್ಟಬೇಕು. ಕಮರ್ಷಿಯಲ್ ಬಿಲ್ಡಿಂಗ್ಸ್ ಏನಾದರೂ ಕಟ್ಟಬೇಕು, ಇಲ್ಲಿ ಒಳ್ಳೆ ರೆಂಟ್ ಸಿಗುತ್ತೆ. ಯಾಕಂದರೆ ಇದು ಟೌನಿಗೆ ತುಂಬಾ ಹತ್ತಿರ ಇದೆ. ಹನುಮಂತಪ್ಪ ಸರ್ಕಲ್ಲಿಗೆ ಜಸ್ಟ್ 200 meters ಅಷ್ಟೇ ನಮ್ಮ ಮನೆಯಿಂದ. ಇದರಿಂದ ತುಂಬ ಹತ್ತಿರ ಇದೆ. ಸೊ ಒಳ್ಳೆ ಇದು ಬರುತ್ತೆ, ಬಾಡಿಗೆ ಬರುತ್ತೆ, ಎಲ್ಲ ಸಕ್ಕತ್ತಾಗಿ ರೀಬಿಲ್ಡ್ ಮಾಡಿದೆ. ಸೊ ಇಲ್ಲಿ ನೋಡಿ, ಟೋಟಲ್ ಇಲ್ಲಿ 6 members ಟೆನೆಂಟ್ಸ್ ಇದ್ದಾರೆ. 6 ಮನೆ ಬಡ ಬೀಳಿಸ್ತಿಲ್ಲ ತಾನೆ? ತಲೆ ಮೇಲೆ ಎಲ್ಲ ಬಿದ್ದಿದ್ರೆ ಕಷ್ಟ ಅಪ್ಪ. ಆಮೇಲೆ ಈ ಮನೆ ಕನ್ಸ್ಟ್ರಕ್ಷನೇ ನೋಡೋ ಅಂತ ಡ್ಯಾಡಿ ಕಟ್ಟಿದ್ದು, ಅದು ಏನೇನು ಮಾಡಿಸ್ತೀಯ ನೋಡು ಹೇಗೆ ಅಂತ. ಸೊ ಅದು ಫುಲ್ ಡೆಮಾಲಿಷ್ ಮಾಡಿಸಿ ಹೊಸದ್ ಬಿಲ್ಡಿಂಗ್ ಕಟ್ಟಿದ್ರೆ ಸಕ್ಕದಾಗಿರುತ್ತೆ. ತುಂಬಾ ಇದು ಹಳೆಯ ಮನೆ, ಅವಾಗ ತೊಗೊಂಡಿದ್ದು. ಎಷ್ಟು ಈ ಮನೇನ ನಾನು ಹುಟ್ಟಾಗೇನೋ ತೊಗೊಂಡಿದ್ದು ಅನಿಸುತ್ತೆ. ಹುಟ್ಟಾಗಲ್ಲ, ನನಗೆ 1-5 years ಇದ್ದಾಗೇನೋ ತೊಗೊಂಡಿದ್ದು. ಸೊ 20 ವರ್ಷದ ಹಳೆ ಮನೆ. ಅದು ಮೇಲ್ಗಡೆ 3 portion ಪಾಪ, ಕೆಳಗಡೆ 4 portion ಇರೋದ? ಕೆಳಗಡೆ 4 portion, ಮೇಲ್ 3. ಸೊ ಬ್ಯಾಕ್ ಸೈಡ್ ದಿ ರೀಕನ್ಸ್ಟ್ರಕ್ಟಿಂಗ್ ದ ಹೌಸ್. ಇವ್ರಿಗೆ 6 ವರ್ಷ ಹೊರಗೆ ಕೊಡ್ತಿರೋದು ಯಾಕೆ ಗೊತ್ತಾ? ಅಲ್ಲಿ ಇದು ಬರ್ತಿದ್ಯಲ್ಲ, ಎಂ ಪಿ ಬರ್ತಾ, ಅದು ಮುಚ್ಚಿಕೊಡೇ ಇದ್ರು. ನೀನು ಎಲ್ಲೆಲ್ಲಿ ಕೂತಿದ್ಯ? ಮೇಲಿದ್ದ ಹಾಕ್ತಾನೆ ಕೊಡು. ಎಷ್ಟು ಸ್ವೀಟ್ ಗೆಸ್ಟರ್ ಅಲ್ಲ, ಒಬ್ಬರು ನಮ್ಮ ಮನೇಲಿ ಬಾಡಿಗೆ ಇದ್ರಲ್ಲ, ಅವರು ನಮ್ಮನ್ನು ಒಳಗಡೆ ಕರ್ತಿ, ಹಾಲಿಕ್ಸ್ ಕೊಟ್ಟು ನಮ್ಮನ್ನು ನೀಟಾಗಿ ಟ್ರೀಟ್ ಮಾಡಿ, ಆ್ಯಂಡ್ ನಮ್ಮ ಸಂಪ್ರದಾಯ ಪ್ರಕಾರ ಬಾಗಿನ ಕೊಟ್ಟರು. ಸುಮ್ಮನೆ ಈಗ ಒಂದು ಅಂದಾಜಿಗೆ ರೇಟ್ ಹೇಳಿ ಅಂತ ಹೇಳಿ, ಪ್ರೈಸ್ ಎಷ್ಟಾಗುತ್ತೆ ಅಂತ ಆಕರ್ಷಣೆಗೆ. ಅವ್ರು ಹಂಗಂದ್ರೆ ಬರಬೇಕು ಅಂದ್ರೆ ಅಂದಾಜಿಗೆ ಎಷ್ಟಾಗುತ್ತೆ ಅಂತ ಹಂಗೆ ಹೇಳಿ. ಇದು ಕವರಿಗೆ ಹಾಕುತ್ತೆ ನಿಮ್ಮ ಅಮ್ಮಗೂ ಇರ್ಲಿ, ಕವರ್ ಇಲ್ಲ ಇದಕ್ಕೆ ಹಾಕ್ಬಿಡಿ ಹಿಂಗೆ ಹಾಕ್ಲ ಅದಕ್ಕೆ. ನೀವು ಹಿಂಗೆಲ್ಲ ರಿಸ್ಕ್ ಕೊಡ್ತೀರ ಅಂತ ಬರ್ತಾನೆ ಅಲ್ಲಿ. ರಿಸ್ಕ್ ತಗೊಂಡಿಲ್ಲಪ್ಪ, ಮೊದ್ಲಿಗಿತ್ತೆ ಅಲ್ಲ, ಒಳ್ಳೇದಾಗ್ಲಿ. ಹಂಗೆ ಮಾಡಿ, ಸುಮ್ಮನೆ ನೀವು ಇಲ್ಲಿ ತೋರಿಸ್ಬಿಡಿ ಅಲ್ವಾ. ಅದೇ ಹೇಳಿದ ಅವಾಗಲೇ 45-50 ವರ್ಷ ಆಗಿತ್ತು. ಯಾವಾಗ ಎಷ್ಟು ವರ್ಷ ಆಯ್ತು? 15-16 ವರ್ಷ ಆಯ್ತು. ಅವಳೇ ತಿಳಿಸಿದ್ರು ಈಗ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಿತ್ತಲ್ಲ. ಸೊ ಇಲ್ಲೇ ಅದ್ರ ಪಕ್ಕ ಇರೋ ಬ್ಯೂಟಿ ಪಾರ್ಲರ್ ಎಲ್ಲ ಮಾಡಿಸ್ದೆ ಇಬ್ರು. ಅವ್ರು ಬ್ಯಾಂಕಿಗೆ ಕಟ್ಟಲ್ಲ ಲೋನಿಗೆ, ನಂಗೆ ಕೊಟ್ರೆ ನಾನು ಬ್ಯಾಂಕಿಗೆ ಕೊಡ್ತೀನಿ ಡೈರೆಕ್ಟ್ ಹೋಗಿ. ಇವ್ರು ಹಾಗೆ ಇಡು ನಿಲ್ಲು, ತಪ್ಪನೇ ಇದೆ ಇದು. ಇದು ಸ್ವಲ್ಪ ಇಲ್ಲಿ ಕೂದಲಿಲ್ಲದಕ್ಕೆ ಅವರಿಗೆ ಇದು ಆಗ್ತಾ ಇದೆ. ಬಿಟ್ರೆ ಇದು ತುಂಬ ಚೆನ್ನಾಗಿದೆ, ಬೇಕಂದ್ರೆ ಒಂದು ಲೈನ್ ತೆಗಿಲ್ಲ ರೀ ನೋಡು. ಇದು ಮತ್ತೆ ಸಣ್ಣ ದಪ್ಪ ಈ ಕಡೆ ಒಂದು ಲೈನ್ ಮೇಲೆ ತೆಗೆದ್ರೆ ಶೇಪ್ ಬರಲ್ಲ.
ಅಪ್ಪ ಅಲ್ಲೇ ಇದೆ ಹೇಳ್ಬಾ. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತೈತಲ್ಲ, ಇಲ್ಲಿ ಪಕ್ಕನೆ ಒಂದು ಪಾರ್ಲರ್ ಇದೆ. ಫಸ್ಟ್ ಟೈಮ್ ಇಲ್ಲಿ ಮಾಡಿಸಿರೋದು ನಾನು, ಚೆನ್ನಾಗೇ ಮಾಡಿದ್ದಾರೆ. ಒಂದು ಐಬ್ರೋ ಮಾಡಿಸಿದ್ರೆ ಮುಖ ಒಂಥರ ಚೆನ್ನಾಗಿ ಕಾಣುತ್ತಲ್ಲ, ಅದು ಡಿಫೈನ್ ಮಾಡುತ್ತೆ. ಈಗೇನಾದ್ರೆ ನಮ್ಮ ಅಮ್ಮಗೆ ಪ್ರಾಬ್ಲಮ್ ಹೇಳು, ಇಲ್ಲೇ ಇದ್ದೀವಿ, ಹೋಗಿ ಇನ್ನೊಂದ್ಸತಿ ಮಾಡಿಸ್ಕೊಬರ್ತೀನಿ. ಏನಾಗಿದೆ? ಸೊ ಗೈಸ್, ಬಿಫೋರ್ ಐಬ್ರೋ ಚೆನ್ನಾಗಿದೆ ಅಥವಾ ಆಫ್ಟರ್ ಐಬ್ರೋ ಮಾಡಿಸಿದ ಮೇಲೆ ಚೆನ್ನಾಗಿ ಕಾಣುತ್ತೆ, ಯಾವ್ದು ನಂಗೆ ಸೂಟ್ ಆಗುತ್ತೆ ಅಂತ ಹೇಳಿ, ಓಕೆನಾ? ಮಮ್ಮಿ ನೀನು ಹೇಳು ಯಾವ ಸೂಟ್ ಆಗುತ್ತೆ, ನೀನು ಇಲ್ಲೇ ಇದೆಯಲ್ಲ, ನೀನು ಹೇಳು. ಹೌದಾ? ಮಳೆ ಬರ್ತಿದೆಯಲ್ಲ, ಮಳೆ 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 ಸಡಾಯ್ತು. ಪಪ್ಪನ ಕಾರ್ ಎಲ್ಲಿ ನಿಲ್ಸಿದೆ? ಜಾಸ್ತಿ ಬರ್ಲಿಲ್ಲ ಈಗ ಅಂತ ಬನ್ನಿ. ಓಕೆ, ಜೋಳ ಎಲ್ಲಿದೆ ಅಂತ ಗೊತ್ತಿಲ್ಲಲ್ಲ. ಫೋನ್ ಪೇ ಇದೆಯಾ? ಇದೆ. ಫೋನ್ ಕೊಡೆ. ಗೈಸ್, ಎಷ್ಟೇ ಮಳೆ ಇರಲಿ, ಎಷ್ಟೇ ಬಿಸಿಲಿರಲಿ, ನಾನಂತೂ ಕಬ್ಬಿನಲ್ಲಿ ಕುಡಿದಲ್ಲೇ ಹೋಗಲ್ಲ ಇಲ್ಲಿಂದ. ಸೊ ಇಲ್ಲೊಂದು ಸ್ಟಾಪ್ ಇದ್ದೇ ಇರುತ್ತೆ ಕಬ್ಬಿನಲ್ಲಿ ಕುಡ್ಕೊಂಡೇ ಹೋಗೋದು. ಆಹಾ, ವೆದರ್ ಎಷ್ಟು ಕೂಲ್ ಆಗಿದೆ. ಅಲ್ಲಿ ಕ್ಲೌಡ್ಸ್ ನೋಡಿ, ಗಿರಿ ಹತ್ರ ಸಕ್ಕತ್ತಾಗಿ ಮೂವ್ ಆಗ್ತಾ ಇದೆ ಕ್ಲೌಡ್ಸ್ ಮಾತ್ರ, ಸೂಪರ್ ಅಮೇಝಿಂಗ್. ಓಕೆ ಗೈಸ್, ಐ ಆಮ್ ಬ್ಯಾಕ್ ಟು ಹೋಮ್. ಐ ಆಮ್ ಜಸ್ಟ್ ಲವಿಂಗ್ ಮೈ ಲುಕ್, ಐಬ್ರೋ ಲುಕ್ ಚೆನ್ನಾಗಿದಾನ, ನೈಸ್ ಶೇಪ್. ಆ್ಯಂಡ್ ಇದು ಅಲ್ಲೇ ಶಾಪಲ್ಲಿ ನೋಡಿ, ನಾ ಅವಾಗ ನನ್ನ ಚೈಲ್ಡ್ಹುಡ್ ಡೇಸ್, ಅವಾಗ ಈ ಪ್ಯಾಕೆಟ್ನ ತೊಗೊಂಡು ಹಾಗೆ ತಿಂತಾ ಇದ್ವಿ. ತುಂಬ ಚೆನ್ನಾಗಿರೋದು ಅಮೂಲ್ಯ ಮಿಲ್ಕ್ ಪೌಡರ್, ಸಕ್ಕದಾಗಿರುತ್ತೆ, ನನ್ನ ಫೇವ್ರೆಟ್ ಇದು. ಹಾಗೆ ತಿನ್ನಬೇಕು, ಚೆಂದ ಇರುತ್ತೆ. ಹಾಲಿಗೆ ಹಾಕ್ಕೊಂಡೆಲ್ಲ ಕುಡಿಯಲ್ಲ, ಹಾಗೆ ತಿನ್ನೋದಿದೆ, ಇಟ್ಸ್ ಮೈ ಫೇವ್ರೆಟ್. ಎಷ್ಟು ಗೊತ್ತಾ, 15 ವರ್ಷನೇ ಆಯಿತು ಅನಿಸುತ್ತೆ ಇದು ತಿನ್ನೋದು. ಆಫ್ಟರ್ 15 ಇಯರ್ಸ್ ಐ ಆಮ್ ಅಗೇನ್ ಈಟಿಂಗ್ ದಿಸ್. ಸಡನ್ನಾಗಿ ಇವತ್ತಲ್ಲೊಂದು ಶಾಪಲ್ಲಿ ನೋಡಿಬಿಟ್ಟೆ ತೊಗೋಬೇಕು ಅನ್ನಿಸ್ತು. ಟೈಮ್ ಈಗ 5:30. ಈಗ ನಾನು ಮಮ್ಮಿ ವಾಕ್ ಹೋಗ್ತಾ ಇದ್ದೀವಿ. ಹಾಗೆ ಮಾಸ್ಕ್ ಕೈಯಲ್ಲೇ ಇಟ್ಕೊಂಡಿದ್ದೀವಿ. ಗೈಸ್, ಇಲ್ಲೇ ನಮ್ಮ ಮನೆ ಹತ್ರ ಒಂದು ಫೇಮಸ್ ಬಿಯರ್ ಕೆಫೆ ಇದೆ, ತವಿಸಾ. ಯಾ, ಸೋ ಮೆನಿ ಟೂರಿಸ್ಟ್ ಆ್ಯಂಡ್ ನಮ್ಮ ಲೋಕಲೈಟ್ಸ್ ಕೂಡ ಇದು ವಿಸಿಟ್ ಮಾಡ್ತಾ ಇರ್ತಾರೆ. ಫಸ್ಟ್ ಒನ್ ಪಿಂಕ್ ಕಲರ್ ಚೆನ್ನಾಗಿದೆ, ಕೇಳು ಎಷ್ಟು ಅಂತ. ಆಲ್ ಕಲೆಕ್ಷನ್ಸ್ ಗೈಸ್. ಇದಕ್ಕೆ ನಾನು ಟೌನ್ ಸೈಡ್ ವಾಕಿಂಗ್ ಬರಲ್ಲ, ಬಂದರೆ ಅಲ್ಲಿ ಚಾಟ್ಸ್ ಇರುತ್ತಾ, ಫುಲ್ ಮಸಾಲ ಪುರಿ, ಗೋಲ್ಗಪ್ಪ ಎಲ್ಲ ತಿನ್ನಬೇಕು ಅಂತ ಕ್ರೇವಿಂಗ್ ಆಗುತ್ತೆ, ಟೆಂಪ್ಟೇಷನ್ ಆಗುತ್ತೆ. ಆ್ಯಂಡ್ ಈಗ ವೆದರ್ ಫುಲ್ ಕೂಲ್ ಆಗಿದೆ, ಮಳೆ ಬರ್ತಿದೆ, ಐಸ್ ಕ್ರೀಮ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಬೇರೆ ಆಗ್ತಿದೆ. ಆ್ಯಂಡ್ ನಮ್ಮನೆ ರೂಟಲ್ಲಿ ನೀವೆಲ್ಲಿ ನೋಡಿದ್ರು ಬರೀ ರೆಸ್ಟೋರೆಂಟ್ಸೇ ನೋಡ್ತೀರ, ಫುಲ್ ಫುಡ್ ಸ್ಟ್ರೀಟ್ ಆಗಿಬಿಟ್ಟಿದೆ. ನಮ್ಮ ಏರಿಯಾ ರೋಡಲ್ಲೆಲ್ಲ ಫುಲ್ಲು ರೆಸ್ಟೋರೆಂಟ್ಸೇ ಹೊಸ ಹೊಸದಾಗ್ಬಿಟ್ಟಿದೆ. ಇದು ನೋಡಿ, ರಾಕ್ ಕೆಫೆ, ಮಾಯಾಸ್ ಆ್ಯಂಡ್ ತವಿಸಾ, ಸೋ ಮೆನಿ ರೆಸ್ಟೋರೆಂಟ್ಸ್. ಹಾಂ, ಅದೇ ನೋಡಿ, ಕ್ವಾಲಿಟಿ ವಾಲ್ಸ್ ಕೂಡ ಇಲ್ಲೇ ಇದೆ. ಆ್ಯಂಡ್ MRP ಇದೆ, ಲಾಡ್ಜ್ ಬಾರ್ ತವಿಸ ಎವ್ರಿಥಿಂಗ್ ಇಲ್ಲೇ. ಆ್ಯಂಡ್ ಇಷ್ಟೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸಿಗುತ್ತೆ ನಮ್ಮದು HP ಪೆಟ್ರೋಲ್ ಬಂಕ್. ನಮ್ದಲ್ಲ ಅಂದರೆ ನಮ್ಮ ಏರಿಯಾದು. ಓಕೆ ಗಾಯ್ಸ್, ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ ಹಿಯರ್. ಮನೆ ಹತ್ರ ಬಂತು, ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಚೆನ್ನಾಗೇ ಇಲ್ಲ, ಸುಮ್ಮನೆ ವೇಸ್ಟ್ ತಂದಿದ್ದು, ಟೇಸ್ಟೇ ಇಲ್ಲ ಏನು. ಬಾಯ್.